ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ ಸಿಜುಸಿಟಿ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಫಿನಾನ್ಷಿಯಲಿ ವೀಕರ್ ಇರ್ತಕ್ಕಂಥ ವುಮನ್ ಸ್ಟೂಡೆಂಟ್ಸ್ಗೆ ಇಯರ್ಲಿ 24,000 ಅಮೌಂಟ್ ಬರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಆ ಸ್ಕಾಲರ್ಶಿಪ್ ಯಾವುದು, ಆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ, ಮತ್ತು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ, ಮತ್ತು ಯಾವ ರೀತಿ ಫಿಲ್ ಮಾಡಬೇಕು, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಜುಕೇಷನ್ಸ್ ಇರ್ಬೋದು, ಸ್ಕಾಲರ್ಶಿಪ್ಸ್ ಇರ್ಬೋದು, ವೇರಿಯಸ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನೀವು ಈ ಕೂಡಲೇ ಈ ಗೋಪಾಲ್ ಸಿಜುಸಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ರೀತಿಯಾದಂಥ ಇನ್ಸ್ಟಂಟ್ ಅಪ್ಡೇಟ್ಸ್ಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ. ನೀವು ಗೋಪಾಲ್ ಸಿಜುಸಿಟಿ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದಾಗತ್ತೆ. ಸೊ ನಾನಾಗಾದ್ರೆ ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಯಾವುದು ಅಂತ ಹೇಳಿದ್ರೆ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕ್ ಅಡ್ರೆಸ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ಅಥವಾ ನೀವು GCEducity.com ಅಂತ ಕ್ಲಿಕ್ ಮಾಡಿ ಅದರ ಮೇಲೆ ಸ್ಕಾಲರ್ಶಿಪ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡ್ರೆ ಅದರಲ್ಲಿ ಅಪ್ಲೈ ಫಾರ್ ಆಲ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಕಾಲರ್ಶಿಪ್ 2021 ಅಂತ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ವಿದ್ಯಾಸಿರಿ ಇರ್ಬೋದು, SSP ಇರ್ಬೋದು, ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಎಲ್ಲ ಸ್ಕಾಲರ್ಶಿಪ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿದ್ದೀನಿ. ನೀವು ನೋಡಿಕೊಂಡು ನೀವು ಯಾವುದೆಲ್ಲ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರೋ ಆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಸ್ ಅನ್ನು ವಿತಿನ್ ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡಬಹುದಾಗತ್ತೆ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬರ್ತಾ ಇರತಕ್ಕಂಥ ಸ್ಕಾಲರ್ಶಿಪ್ ಯಾವುದು ಅಂತ ಹೇಳಿದ್ರೆ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್. ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ಮೇಲೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ಮೇಲೆ ನೀವು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದಿ ಎಲಿಜಿಬಲ್ ಗರ್ಲ್ಸ್ ಸ್ಟೂಡೆಂಟ್ಸ್. ಸೊ ಫಾರ್ ದ ಅಕಾಡೆಮಿಕ್ ಇಯರ್ 2021 ಅಪ್ಲಿಕೇಶನ್ಸ್ ಅನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಈ ಒಂದು ಸಂತೂರ್ ವುಮೆನ್ ಸ್ಕಾಲರ್ಶಿಪ್ ಅನ್ನ ವಿಪ್ರೋ ಕನ್ಸ್ಯೂಮರ್ ಕೇರ್ ಅಂಡ್ ವಿಪ್ರೋ ಕೇರ್ಸ್ ಅನ್ನೋರು ಇದನ್ನ ಕೊಡ್ತಾ ಇದ್ದಾರೆ. ಆನ್ಯುಯಲಿ 24,000 ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಅಂದ್ರೆ ಒಬ್ಬ ಸ್ಟೂಡೆಂಟ್ಗೆ ಪ್ರತಿ ವರ್ಷಕ್ಕೆ 24,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಅವ್ರು ಇಶ್ಯೂ ಮಾಡ್ತಾರೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಎನಿ ಗರ್ಲ್ಸ್ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ, ಬಟ್ ಫರ್ದರ್ ಎಲಿಜಿಬಿಲಿಟಿ ನಾನು ಆಮೇಲೆ ಹೇಳ್ತೀನಿ. ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ 31st October 2020, ಅಂದ್ರೆ ಈ ಮಂತ್ ಲಾಸ್ಟ್ ಎಂಡಿಂಗ್ ಒಳಗಡೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಈ ಸ್ಕಾಲರ್ಶಿಪ್ ಬಗ್ಗೆ ಅಪ್ಲಿಕೇಶನ್ಸ್ ಅನ್ನ ಆನ್ಲೈನ್ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಅಪ್ಲಿಕೇಶನ್ ಅನ್ನ ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಫಾರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕ್ಲಿಕ್ ಇಯರ್ ಅಂತ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬಹುದಾಗತ್ತೆ. ಅಥವಾ ಈ ಸ್ಕಾಲರ್ಶಿಪ್ ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಾಚ್ ವಿಡಿಯೋ ಅಂತ ಹಾಕೊಂಡ್ರೆ ನಿಮಗೆ ವಿಡಿಯೋ ಸಿಗತ್ತೆ. ಸೊ ಈಗ ಇಲ್ಲಿ ನಾನು ಎಲಿಜಿಬಿಲಿಟಿ ಮತ್ತೆ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತೀನಿ. ಈ ಸಂತೂರ್ ಸ್ಕಾಲರ್ಶಿಪ್ ಬಗ್ಗೆ ಎಲಿಜಿಬಿಲಿಟಿ ಅಥವಾ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಈಗ ಆಲ್ರೆಡಿ ಹೇಳಿದಾಗೆ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ನೀವು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು ಅಂದ್ರೆ ಡೌನ್ಲೋಡ್ ಅಪ್ಲಿಕೇಶನ್ ಕ್ಲಿಕ್ ಇಯರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸಂತೂರ್ ಸ್ಕಾಲರ್ಶಿಪ್ ಫಾರ್ ದಿ ಅಕಾಡೆಮಿಕ್ ಇಯರ್ 2020-21 ಏನಿದೆ ಅದರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇದು ಸಂತೂರ್ ಅಥವಾ ವಿಪ್ರೋ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಅವರ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಅಲ್ಲಿ ಕೊಡ್ತಾ ಇರತಕ್ಕಂತ ಒಂದು ವೆರಿ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್. ಸೊ ಈ ಸ್ಕಾಲರ್ಶಿಪ್ ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇಯರ್ಲಿ ನಿಮಗೆ 24,000 ಸ್ಕಾಲರ್ಶಿಪ್ ಸಿಗತ್ತೆ. ಸೊ ಇಲ್ಲಿ ನಿಮ್ ಬಂದ್ರೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಎಲಿಜಿಬಿಲಿಟಿ ಬಗ್ಗೆ ಇರಬಹುದು, ಆ ರೀತಿಯಾದಂತ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಯಾರು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಅಂದ್ರೆ SSLC ಅಥವಾ PUC ಮುಗಿದು ರೆಗ್ಯುಲರ್ ಡಿಗ್ರಿಗೆ ಜಾಯ್ನ್ ಆಗಿರ್ತಕ್ಕಂಥ ಎನಿ ಗರ್ಲ್ಸ್ ಸ್ಟೂಡೆಂಟು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್. ಯಾವುದೇ ಕ್ಯಾಸ್ಟ್ ಅಥವಾ ಆ ಡಿಸ್ಕ್ರಿಮಿನೇಷನ್ ಇಲ್ಲ. SSLC ಅಥವಾ PUC ಮುಗಿದು ಡೈರೆಕ್ಟ್ ಆಗಿ ರೆಗ್ಯುಲರ್ ಡಿಗ್ರಿಗೆ ಜಾಯ್ನ್ ಆಗಿರಬೇಕು ಅಂತ ಸ್ಟೂಡೆಂಟ್ಸ್ಗೆ, ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಇದು ಎಲಿಜಿಬಲ್ ಆಗುತ್ತೆ. ಸೊ ಈ ಸ್ಕಾಲರ್ಶಿಪ್ ಅನ್ನು ನೀವು ಅಪ್ಲಿಕೇಶನ್ ಅನ್ನು ಪ್ರಿಫರಬಲಿ ಇಂಗ್ಲೀಷಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಏನಿಲ್ಲ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇದೆ ಅಷ್ಟೇ, ನೀವು ಅದನ್ನ ನೀವು ಫಿಲ್ ಮಾಡಬಹುದಾಗತ್ತೆ. ಪ್ರಿಫರಬಲಿ ಇಂಗ್ಲೀಷ್ ಅಲ್ಲಿ ಫಿಲ್ ಮಾಡಿ ನಿಮ್ಮ ಕೋರ್ಸ್ ಅದೆಲ್ಲ ಡೀಟೇಲ್ಸ್ ಅನ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಏನಂತ ಹೇಳಿದ್ರೆ ಎಂಟರ್ ದಿ ಡೀಟೇಲ್ಸ್ ಇನ್ ಬ್ಲಾಕ್ ಲೆಟರ್ಸ್. ಸೊ ಎಲ್ಲಾ ಡೀಟೇಲ್ಸ್ನು ಕ್ಯಾಪಿಟಲ್ ಲೆಟರ್ ಅಲ್ಲೇ ಎಂಟರ್ ಮಾಡಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡಬಾರ್ದು. ಅಪ್ಲಿಕೇಶನ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟೆಡ್ ಟು ದಿ ಫಾಲೋಯಿಂಗ್ ಅಡ್ರೆಸ್. ಈ ಒಂದು ಅಡ್ರೆಸ್ಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎನ್ಕ್ಲೋಸರ್ಸ್ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ನೀವು ಕಳಿಸಬೇಕಾಗತ್ತೆ. ಸೊ ನೀವು ಏನೆಲ್ಲ ಡಾಕ್ಯುಮೆಂಟ್ ಅನ್ನ ಈ ಒಂದು ಸಂತೂರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಸಬ್ಮಿಟ್ ಮಾಡಬೇಕಾಗತ್ತೆ ಅಂದ್ರೆ, ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ ಅನ್ನ ಅಟ್ಯಾಚ್ ಮಾಡಬೇಕು, ಮತ್ತೆ ಕ್ಲಿಯರ್ ಫೋಟೋಗ್ರಾಫ್ ಮತ್ತೆ ಕ್ಲಿಯರ್ ಫೋಟೋ ಕಾಪಿ ಅಂದ್ರೆ
ಕ್ಲಿಯರ್ ಆಗಿ ಕಾಣ್ತಕ್ಕಂತ ಜೆರಾಕ್ಸ್ ಕಾಪೀಸ್ ಅನ್ನು ಅಟ್ಯಾಚ್ ಮಾಡಬೇಕು. ಯಾವ್ದ್ಯಾವ್ದು ಅಂದ್ರೆ, ಫಸ್ಟ್ 2 ಪೇಜಸ್ ಆಫ್ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್. ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅದರ ಫಸ್ಟ್ 2 ಪೇಜಸ್ ಜೆರಾಕ್ಸ್ ಬೇಕು. ಅದು ಕ್ಲಿಯರ್ ಆಗಿ ವಿಸಿಬಲ್ ಇರಬೇಕು. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು 24,000 ಸ್ಕಾಲರ್ಶಿಪ್ ಅನ್ನ ಡೆಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಬ್ಯಾಂಕ್ ಅಕೌಂಟ್ ಕೊಡುವಾಗ ಈ ಕರ್ನಾಟಕ ಗ್ರಾಮೀಣ್ ಕಾವೇರಿ ಗ್ರಾಮೀಣ್ ಬ್ಯಾಂಕ್ ಅಂತ ಇದೆಯಲ್ಲ, ಆ ರೀತಿ ಗ್ರಾಮೀಣ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಆಗೋದಿಲ್ಲ. ಸೊ ಗ್ರಾಮೀಣ್ ಬ್ಯಾಂಕ್ ಬಿಟ್ಟು ಅದರ್ SBI ವಿಜಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಆ ತರ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು. ಮತ್ತೆ ಅಪ್ಲಿಕೆಂಟ್ಸ್ ಆಧಾರ್ ಕಾರ್ಡ್ದು ಜೆರಾಕ್ಸ್ ಕಾಪಿಯನ್ನು ಅಟ್ಯಾಚ್ ಮಾಡಬೇಕು, SSLC ಮಾರ್ಕ್ಸ್ ಕಾರ್ಡ್ದು ಜೆರಾಕ್ಸ್ ಕಾಪಿಯನ್ನು ಅಟ್ಯಾಚ್ ಮಾಡಬೇಕು, PUC ಮಾರ್ಕ್ಸ್ ಕಾರ್ಡ್ದು ಅಥವಾ 12th ಸರ್ಟಿಫಿಕೇಟ್ ಏನಿರುತ್ತೆ ಅದರ ಜೆರಾಕ್ಸ್ ಕಾಪಿಯನ್ನು ಅಟ್ಯಾಚ್ ಮಾಡಬೇಕು. ಇಷ್ಟು ಡಾಕ್ಯುಮೆಂಟ್ ಅನ್ನು ಅಟ್ಯಾಚ್ ಮಾಡಬೇಕು. ಈ ಡಾಕ್ಯುಮೆಂಟ್ ಅನ್ನು ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಹೇಳಿದಾಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ 31st October 2020 ಆಗಿರುತ್ತೆ. ಈ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ಎನ್ಕ್ಲೋಸರ್ಸ್ ಏನಿರುತ್ತೆ ಅದನ್ನ ಈ ಒಂದು ಅಡ್ರೆಸ್ ಗೆ ಕಳಿಸ್ಕೊಡ್ಬೇಕಾಗತ್ತೆ. ಅಡ್ರೆಸ್ ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಇದೆ, ನೀವು ಅಡ್ರೆಸ್ ಅನ್ನ ನೋಡ್ಕೊಳ್ಬಹುದು. ಸೊ ವಿಪ್ರೋ ಕೇರ್ಸ್ ಸಂತೂರ್ ಸ್ಕಾಲರ್ಶಿಪ್, ದೊಡ್ಡ ಕನ್ನಲ್ಲಿ, ಸರ್ಜಾಪುರ್ ರೋಡ್, ಬ್ಯಾಂಗ್ಳೂರ್ 560035, ಕರ್ನಾಟಕ. ಈ ಒಂದು ಅಡ್ರೆಸ್ ಏನಿದೆ ಈ ಅಡ್ರೆಸ್ ಗೆ ಈ ಒಂದು ಅಪ್ಲಿಕೇಶನ್ ಅನ್ನ ಮ್ಯಾನ್ಯುಯಲ್ ಆಗಿ ಕಳಿಸ್ಕೊಡ್ಬೇಕು. ಸೊ 31st October ಒಳಗಡೆ ಅವರಿಗೆ ರೀಚ್ ಆಗಬೇಕು. ಸೊ ಹಾಗಾಗಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಈ ಸ್ಕಾಲರ್ಶಿಪ್ಗೆ ಅವರು ಅಪ್ಲಿಕೇಶನ್ ಅನ್ನ ಇವತ್ತೇ ಸಬ್ಮಿಟ್ ಮಾಡಿ. ಸೊ ನೀವೊಂದು ಪ್ರಿಂಟ್ ತಗೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದಾಗತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬಂದಾಗ, ದಿಸ್ ಫಾರ್ಮ್ ಇಸ್ ಫಾರ್ ಗ್ರಾಂಟಿಂಗ್ ಆಫ್ ದಿ ಸಂತೂರ್ ಸ್ಕಾಲರ್ಶಿಪ್. ಸಂತೂರ್ ಸ್ಕಾಲರ್ಶಿಪ್ ಫಾರ್ ದಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳ್ತಾರೆ, ಸಂತೂರ್ ಸ್ಕಾಲರ್ಶಿಪ್ ಅವೈಲಬಲ್ ಫಾರ್ ದಿ ಸ್ಟೂಡೆಂಟ್ಸ್ ಆಫ್ ದಿ ಸ್ಟೇಟ್ಸ್ ಆಫ್ ಆಂಧ್ರಪ್ರದೇಶ್, ಕರ್ನಾಟಕ ಅಂಡ್ ತೆಲಂಗಾಣ ಓನ್ಲಿ. ಈ ಮೂರೇ ಸ್ಟೇಟ್ಸ್ಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗೋದು, ಆಂಧ್ರಪ್ರದೇಶ್, ಕರ್ನಾಟಕ, ತೆಲಂಗಾಣ. ಸೊ ಹಾಗಾಗಿ ಕರ್ನಾಟಕ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದಾಗತ್ತೆ. ಸೊ ಏನು ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ನಿಮ್ಮ ಈ ಸೆಕೆಂಡ್ ಇಯರ್ PUC ಆದ್ಮೇಲೆ ಯಾವ್ದಾದ್ರು ಡಿಗ್ರಿಗೆ ರೆಗ್ಯುಲರ್ ಮೋಡ್ ಅಲ್ಲಿ ಜಾಯ್ನ್ ಆಗಬೇಕು. ಡಿಗ್ರಿ ಅಂತ ಹೇಳಿದ್ರೆ BA, BCOM, BSc, BE ಯಾವುದೇ ಆಗಿರ್ಬೋದು. ನೀವು ಕೆಳಗಡೆ ಲಿಸ್ಟ್ ಆಫ್ ಡಿಗ್ರಿ ಅವರೇ ಕೊಟ್ಟಿದ್ದಾರೆ, ಅದರೊಳಗಡೆ ನೀವು ಯಾವ ಕೋರ್ಸ್ ಮಾಡ್ತಾ ಇದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಈ ಸಂತೂರ್ ಸ್ಕಾಲರ್ಶಿಪ್ಗೆ ನೀವು SSLC ಅನ್ನ ಲೋಕಲ್ ಗೌರ್ಮೆಂಟ್ ಸ್ಕೂಲ್ ಇಂದ, ಅಂದ್ರೆ ನಮ್ಮ ಕರ್ನಾಟಕದ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ ಇಂದ SSLC ಅನ್ನ ಮುಗಿಸಿರ್ಬೇಕಾಗತ್ತೆ. ಸೊ 12th ಪಾಸ್ ಆಗಿರ್ಬೇಕಾಗತ್ತೆ ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜ್ ಇಂದ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇಂದ. ಸೊ ಎನ್ರೋಲ್ಡ್ ಇನ್ ಅ ಫುಲ್ ಟೈಮ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್. ಸೊ ಫುಲ್ ಟೈಮ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಗೆ ಎನ್ರೋಲ್ ಆಗಿರ್ಬೇಕು, ಈ ವರ್ಷಕ್ಕೆ ಎನ್ರೋಲ್ ಆಗಿರ್ಬೇಕು. ಅಂದ್ರೆ 2021 ಗೆ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗಿರ್ಬೇಕಾಗತ್ತೆ. ಅದಾದ್ಮೇಲೆ ಏನೇ ಅಪ್ಲಿಕೇಶನ್ ವಿತ್ ಡಸ್ ನಾಟ್ ಮೀಟ್ ದಿ ಪ್ರೀ ರಿಕ್ವಿಸಿಟ್ಸ್, ಈ ಮೇಲ್ ಹೇಳಿರ್ತಕ್ಕಂಥ ಕಂಡೀಷನ್ಸ್ ಅಷ್ಟು ನೀವು ಫಾಲೋ ಮಾಡಿದ್ರೆ ಸಾಕು, ನೀವು ಈ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಅನ್ನ ಡೆಫಿನೆಟ್ಲಿ ಹಾಕ್ಬೋದಾಗತ್ತೆ. ಈ ಕಂಡೀಷನ್ಸ್ ಅನ್ನ ನೀವು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಸೊ ಏನೇ ಕಾನ್ಫ್ಲಿಕ್ಟ್ ಬಂದರೂ ಕೂಡ ವಿಪ್ರೋನವರು ಏನ್ ಡಿಸಿಷನ್ ತಗೊಳ್ತಾರೆ ಅದು ಫೈನಲೈಸ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿದಾಕ್ಷಣ ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಅವ್ರು ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳೋದಿಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಸ್ಕಾಲರ್ಶಿಪ್ ಎಷ್ಟು ಜನಕ್ಕೆ ಕೊಡಬೇಕು ಅಂತೇಳಿ. ಬಟ್ ನಿಮಗೆ ತುಂಬಾ ಲಾರ್ಜ್ ನಂಬರ್ಗೆ ಇವರು ಸ್ಕಾಲರ್ಶಿಪ್ ಇಶ್ಯೂ ಮಾಡೋದ್ರಿಂದ ಯಾರು ಯಾವುದೇ ಕಾರಣಕ್ಕೂ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದನ್ನ ಮಿಸ್ ಮಾಡಬೇಡಿ. ಕ್ರೈಟೀರಿಯಾ ಇಷ್ಟೇ, ನೀವು ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ತಾ ಇರಬೇಕು, ಫಿನಾನ್ಷಿಯಲಿ ವೀಕರ್ ಅದು ಇರಬೇಕು, ಅದಕ್ಕೆ ನೀವೇನು ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ನೀವು SSLC ಮತ್ತೆ PUC ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ, ಫಸ್ಟ್ ಇಯರ್ ಡಿಗ್ರಿ ಗರ್ಲ್ಸ್ ಸ್ಟೂಡೆಂಟ್ಸ್. ಸೊ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಸೊ ಈ ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಫಿಲ್ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕಾಗತ್ತೆ, ನೇಮು, ಡೇಟ್ ಆಫ್ ಬರ್ತ್, ಆಧಾರ್ ನಂಬರು, ಡೊಮಸೈಲ್ ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣ, ಈ ಮೂರು ಸ್ಟೇಟ್ ಅಲ್ಲಿ ಯಾರು ಅಂತ ಕೇಳುತ್ತೆ, ಫಾದರ್ ನೇಮ್, ಮದರ್ ನೇಮ್, ಇಮೇಲ್ ID ಮತ್ತೆ ನಿಮ್ಮ ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಇಷ್ಟು ಡೀಟೇಲ್ಸ್ ಅನ್ನ ಕೊಡಬೇಕು. ಅದಾದ್ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಮೊಬೈಲ್ ನಂಬರು, ಅದರಲ್ಲಿ ಫಾದರು ಮದರು, ನಿಮ್ದು ಅಪ್ಲಿಕೆಂಟ್ ಇಷ್ಟು ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಎಜುಕೇಶನಲ್ ಡೀಟೇಲ್ಸ್, SSLC, ಅಲ್ಲಿ ನಿಮ್ಮ ನೇಮ್ ಆಫ್ ದಿ ಸ್ಕೂಲ್ ಯಾವುದು, ಕಂಪ್ಲೀಟ್ ಅಡ್ರೆಸ್ ಆಫ್ ದಿ ಸ್ಕೂಲ್ ಕೊಡಬೇಕಾಗತ್ತೆ. ಮತ್ತೆ ಟೈಪ್ ಆಫ್ ದಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಾ, ಗೌರ್ಮೆಂಟ್ ಏಡೆಡ್ ಸ್ಕೂಲಾ, ಪ್ರೈವೇಟ್ ಸ್ಕೂಲಾ. ಸೊ ನೀವು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲಿ ಮೂರಕ್ಕೂ ಆಪ್ಷನ್ ಕೊಟ್ಟಿರೋದ್ರಿಂದ. ನಾನು ಪ್ರೀವಿಯಸ್ಲಿ ಹೇಳಿದೆ ಓನ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ, ಇಲ್ಲ, ನೀವು ಕರ್ನಾಟಕದ ಯಾವುದೇ ಲೋಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓದಿದ್ರು ಅಪ್ಲಿಕೇಶನ್ ಹಾಕ್ಬೋದಾಗತ್ತೆ. ಈವನ್ ಆಮೇಲೆ PUC ಡೀಟೇಲ್ಸ್ ಕೇಳುತ್ತೆ. ಒನ್ಸ್ ಅಗೇನ್, PUC ಅಷ್ಟೇ, ಗೌರ್ಮೆಂಟ್, ಗೌರ್ಮೆಂಟ್ ಏಡೆಡ್ ಆರ್ ಪ್ರೈವೇಟ್, ಯಾವ್ದಾದ್ರೂ ಇರಬಹುದು, ನೀವು ಅಪ್ಲೈ ಮಾಡಬಹುದಾಗತ್ತೆ. ಸೊ ಅದಾದ್ಮೇಲೆ ಡೀಟೇಲ್ಸ್ ಆಫ್ ದಿ ಕೋರ್ಸ್ ಎನ್ರೋಲಿಂಗ್, ಈಗ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಿ ಫಸ್ಟ್ ಇಯರ್ ಡಿಗ್ರಿಗೆ, ಅದರ ಡೀಟೇಲ್ಸ್ ಕೊಡಬೇಕು. ಇಲ್ಲಿ BTech, BE, MBBS, BDS, BSc, BArch, BA, BBM, BFA, BCA, BEd, BPharma, BCom, BSc Nursing, BCom Computers, ಈ ರೀತಿ ಯಾವುದೇ ಡಿಗ್ರಿ ಕೋರ್ಸಸ್ ಆದರೂ ಎಲಿಜಿಬಲ್ ಇರ್ತೀರಾ.
ನಿಮ್ಮ ಕೋರ್ಸ್ ನೀವು ಯಾವುದೋ ಡಿಗ್ರಿ ಕೋರ್ಸ್ಗೆ ಜಾಯಿನ್ ಆಗ್ತೀರಾ ಆ ಕೋರ್ಸ್ ಇಲ್ಲಿ ಮೆನ್ಷನ್ ಆಗಿಲ್ಲ ಅಂದ್ರೆ ಅದರ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಬಹುದು ಬೇರೆ ಯಾವುದೋ ಕೋರ್ಸ್ಗೆ ನೀವು ಜಾಯಿನ್ ಆಗಿದ್ರೆ ಸೊ ಅಂತ ಸ್ಟೂಡೆಂಟ್ಸ್ ಇಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ ಮತ್ತೆ ನಿಮ್ಮ ಕಂಪ್ಲೀಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ ಇಲ್ಲಿ ಡಿಕ್ಲರೇಷನ್ ಇದೆ ಅಲ್ಲಿ ಪೇರೆಂಟ್ ಸಿಗ್ನೇಚರ್ ಮತ್ತೆ ನಿಮ್ಮ ಸಿಗ್ನೇಚರ್ ಅನ್ನು ಮಾಡಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ಈ ಮೇಲ್ಗಡೆ ಹೇಳಿದಂತ ಅಡ್ರೆಸ್ಗೆ ಕಳಿಸ್ಕೊಡಬಹುದಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಈ ಒಂದು ಸಂತೂರ್ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ದೀರಾ ಅವರು ಈ ಕೂಡಲೇ ಈ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ವಿತ್ ಇನ್ 1 or 2 days ಅಲ್ಲಿ ಕಳಿಸ್ಕೊಡಿ ಯಾಕಂದ್ರೆ 31st October ಒಳಗಡೆ ಅವರಿಗೆ ರೀಚ್ ಆಗಬೇಕು ಪೋಸ್ಟ್ ಮಾಡುವಾಗ ರಿಜಿಸ್ಟರ್ ಪೋಸ್ಟ್ ಮಾಡಿ ಸ್ವಲ್ಪ ಫಾಸ್ಟ್ ಆಗಿ ರೀಚ್ ಆಗುತ್ತೆ ಸೊ ಅದಾದ್ಮೇಲೆ ನಿಮಗೆ ಮಾತ್ರ ಅಲ್ಲ ಇನ್ ಕೇಸ್ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಮ ಬ್ರದರ್ ನಿಮ್ಮ ಸಿಸ್ಟರ್ಸ್ ಇರಬಹುದು ಅಥವಾ ನಿಮ್ಮ ನೋನ್ ಫ್ರೆಂಡ್ಸ್ ಎಲಿಜಿಬಲ್ ಇರಬಹುದು ಅವರಿಗೆ ಈ ಮಾಹಿತಿಯನ್ನ ತಿಳಿಸ್ಕೊಡಿ ಈ ಒಂದು ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು ಬೇಗ ಈ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಿ ಈ ರೀತಿಯಾದಂತ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಗಾಗಿ ನಿಮ್ಮ ಈ ಗೋಪಾಲ್ ಸಿಜಿಸಿಟಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಇನ್ನೊಂದಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು